69 ಮೇಲೆ ಮಾತಾಡಬೇಕು. ರೇವಣ್ಣ ಸಾಹೇಬ್ರ, ಏ ರೇವಣ್ಣ ಅವರು ಈಗ ಅಲ್ಲಿ ನಡೀತಾ ಇದ್ದಾರೆ, 69 ನಡೀತಾ ಇದೆ. ಆಗೋದಿಲ್ಲ, 69 ನಡೀತಾ ಇದೆ. ರೇವಣ್ಣ ಅವರೇ, ಏನಿದು ರೇವಣ್ಣ? ಈ ರೇವಣ್ಣ ಅವರಿಗೆ ದೇವರೇ ರೇವಣ್ಣ ತೊಂದರೆ ಕೊಡ್ತೀರಿ. ರೇವಣ್ಣ 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 ಹಿರಿಯ ನಾಯಕ ವಿಚಾರ ಮಾಡಿದ್ರೆ ಹೇಗೆ? ಈಗ ಒಂದ್ ನಿಮಿಷ ವಯ್ಯ, ಒಂದ್ ನಿಮಿಷ ತಡ್ರಿ, ಪರಿಶಿಷ್ಟ ಒಂದ್ ನಿಮಿಷ ತಡ್ರಿ. ಎಂಪಿ ರೇವಣ್ಣ ಅವರೇ, ಈಗ 69 ಮೇಲೆ ಈಗ ಪಿ ರಾಜೀವ್ ಅವರು ಚರ್ಚೆ ಶುರು ಮಾಡಿದ್ದಾರೆ. ಒಂದು ನಿಮಿಷ, ನೀವು ರಾಗಿ ವಿಷಯದ ಬಗ್ಗೆ ಅವ್ರು ಮಾತನಾಡ್ತಾ ಇರುವಾಗ ಮಧ್ಯೆ ಬಂದು ಹೀಗಿದ್ದೆಲ್ಲ ಹೇಳಿದರೆ ಆಯ್ತು ರೀ. ನೀವು ಯಾವುದ್ರೊಳಗೆ ಕೇಳ್ತೀರಿ, ನಿಯಮಗಳು ಯಾವುದು, ಏನು ಇಲ್ಲೇನು ನಿಮಗೆ? ನಿಯಮ ಪ್ರಕಾರ ನಾನು ಸದನ ನಡೆಸಬೇಕಾಗತ್ತೆ. ಹಾಗಾಗೋದಿಲ್ಲ, ಹಾಗಾಗೋದಿಲ್ಲ ನಾಡಗೌಡ್ರೆ. ಈಗ ನಿಮ್ಗೆ ಯಾರು, ಈ ರೇವಣ್ಣ ಬೆಳಗ್ಗೆಯಿಂದ ಇರಲಿಲ್ಲಪ್ಪ, ಈಗ ಬಂದವರೇ ಧರಣಿ ಬಂದ್ಬಿಟ್ರೆ ಒಳ್ಳೆ ಕತೆ. ಈಗ ಏನು ನಿಯಮಾವಳಿಗಳೆಲ್ಲ ಇಲ್ವಾ? ಏನು ಸದನ ನಡೆಸೋದು? ನೀವು ಇಲ್ಲ ನೋಡ್ರಿ ರೇವಣ್ಣ ಅವರೇ, ಈಗ ಹಿಂಗೆಲ್ಲ ಆಗೋದಿಲ್ಲರಿ. ಏನೇನಾರು ಯಾವ್ಯಾವ ಸಂದರ್ಭದಲ್ಲಿ ಏನೇನಾರು ವಿಷಯ ಮಾತಾಡ್ತಾರೆ ನಿಮಗೆಲ್ಲ? ಯಾರು ನಿಯಮಾವಳಿಗಳಿಲ್ಲದೆ ನಡೆಸೋದಕ್ಕೆ ಹೇಳೋದು ಸದನ? ಅವರು ರಾಜೀವ್ ಮಾತಾಡ್ತಾ ಇದ್ದಾರೆ 69 ಮೇಲೆ. ಈ ನಾಳೆ ನೀವು ನಾಳೆ ಶೂನ್ಯ ವೇಳೆಗೆ ನನಗೆ ಬರೆದುಕೊಡಿ, ಆವಾಗ ನಾನು ನೋಡ್ತೀನಿ, ಅದನ್ನು ಪರಿಶೀಲನೆ ಮಾಡ್ತೀನಿ. ನಾಳೆ ಕೊಡಿ, ಬರೆದುಕೊಡಿ ನಾಳೆಗೆ. ರಾಜೀವ್ ಹೇಳಿ. ಧನ್ಯವಾದ ಸನ್ಮಾನ್ಯ ಸಭಾಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಜ ಕುಮಾರಸ್ವಾಮಿ, ಒಂದೇ ನಿಮಿಷ. ಈಗ ಒಂದು ವಿಷಯ ಎಷ್ಟು ಸಲ ಚರ್ಚೆ ಮಾಡಬೇಕು ಅನ್ನೋದನ್ನು ನನಗೆ ಹೇಳ್ರಿ ಈ ಸದನದಲ್ಲಿ. ಅಲ್ಲ, ನಾಳೆ ಆದರೂ ಅದು ಎಷ್ಟು ಸಲ ಚರ್ಚೆ ಮಾಡಬೇಕು ಒಂದು ವಿಷಯ? ಓಕೆ, ಅದು ಕೊಡ್ರಿ, ಅದೇನು ಹೇಳ್ರಿ? ಪರಿಹಾರನೇ ಸಿಕ್ಕಿಲ್ವಲ್ಲ, ಅದಕ್ಕೋಸ್ಕರ ಬಿಟ್ರೆ ಅದನ್ನೇ. ಲಿಂಗಣ್ಣ, ಲಿಂಗಣ್ಣ ಒಂದು ಸ್ವಲ್ಪ, ಲಿಂಗಣ್ಣ ಸ್ವಲ್ಪ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ನಿಜವಾದ ಬೇಡ ಜಂಗಮರ ಹೆಸರು